ಏನೋ ಮಹಿಳೆಯರಿಗೆ ಮೀಸಲಾತಿ ಮೀಸಲಾತಿ ಅಂತ ಹೇಳ್ತಾ ಇದ್ದವರಿಗೆ ಒಂದು ಉಪಕಾರ ಆಗಿರಬಹುದೇನೋ, ಎಲ್ಲಿ ಬೇಕಾದ್ರೆ ಹೋಗಬಹುದು ಹೇಗೆ ಅಂತೇಳಿ. ಇನ್ನು ಅದರದ್ದು ಅದಕ್ಕೆ ಸಂಬಂಧಪಟ್ಟಾಗಿ ದಿನಕ್ಕೆ ಎಷ್ಟು ಸಲ ಹೋಗಬೇಕು, ತಿಂಗಳಿಗೆ ಎಷ್ಟು ಸಲ ಹೋಗಬೇಕು ಅಂತ ಅದರಲ್ಲಿ ಟಿಕೆಟ್ ಇರ್ಬೋದೋ ಏನೋ ಟ್ವಿಸ್ಟ್ ಹೇಳಲಿಕ್ಕಾಗಲ್ಲ. ಬಟ್ ಸರ್ಕಾರಕ್ಕೆ ಸ್ವಲ್ಪ ಇದು ಲಾಸೇ ಆಗುತ್ತೆ. ಮೊದಲೇ ಸಾಲದಲ್ಲಿ ಇದ್ದೀವಿ ನಮ್ಮ ಕರ್ನಾಟಕ ಸರ್ಕಾರ ಬೇರೆ ಇದಕ್ಕೆ ಕಂಪೇರ್ ಮಾಡಿದರೆ. ಇನ್ನು ತುಂಬ ನಷ್ಟಗಳು ಕಷ್ಟಗಳು ಆಗೋ ಸಂಭವ ಇದೆ ಅಂತ ನನ್ನ ಒಂದು ಅನಿಸಿಕೆ. ಇನ್ನೊಂದು 2000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಮನೆ ಯಜಮಾನಿ ಕೊಡ್ತಾರೆ, ಇದರ ಬಗ್ಗೆ ಹೇಳಬಹುದು. ಅವರು ಸ್ಟಾರ್ಟಿಂಗಲ್ಲಿ ಹೇಳಿದ್ರು ಪ್ರತಿಯೊಬ್ಬರಿಗೆ ಎಲ್ಲ ಹೆಣ್ಣು ಮಕ್ಕಳಿಗೆ ಕೂಡ ಸಿಗ್ತದೆ ಅಂತ. ಇವಾಗ ಒಂದು ಕುಟುಂಬದಲ್ಲಿ ಯಾರು ಡಿಸೈಡ್ ಮಾಡಿ ಅವರು ಒಬ್ಬರು ಯಾರಿಗೆ ಸಿಗ್ಬೇಕಂತ ಅವರು ತಗೊಳ್ಳೋ ಥರ ಮಾಡಿದ್ದಾರೆ. ಅದು ಮನೆ ಒಳಗಡೆ ಜಗಳನೂ ತಂದುಕೊಡೋ ಸಾಧ್ಯತೆ ಇದೆ ಅಂತ ನನ್ನ ಒಂದು ಅನಿಸಿಕೆ. ಏನೋ ಮಹಿಳೆಯರಿಗೆ ಮೀಸಲಾತಿ ಮೀಸಲಾತಿ ಅಂತ ಹೇಳ್ತಾ ಇದ್ದವರಿಗೆ ಒಂದು ಉಪಕಾರ ಆಗಿರಬಹುದೇನೋ, ಎಲ್ಲಿ ಬೇಕಾದರೆ ಹೋಗ್ಬೋದು ಹೇಗೆ ಅಂತೇಳಿ. ಇನ್ನು ಅದರದ್ದು ಅದಕ್ಕೆ ಸಂಬಂಧಪಟ್ಟಾಗಿ ದಿನಕ್ಕೆ ಎಷ್ಟು ಸಲ ಹೋಗಬೇಕು, ತಿಂಗಳಿಗೆ ಎಷ್ಟು ಸಲ ಹೋಗಬೇಕು ಅಂತ ಅದರಲ್ಲಿ ಟಿಕೆಟ್ ಇರ್ಬೋದೋ ಏನೋ ಟ್ವಿಸ್ಟ್ ಹೇಳಲಿಕ್ಕಾಗಲ್ಲ. ಬಟ್ ಸರ್ಕಾರಕ್ಕೆ ಸ್ವಲ್ಪ ಇದು ಲಾಸೇ ಆಗುತ್ತೆ. ಮೊದಲೇ ಸಾಲದಲ್ಲಿ ಇದ್ದೀವಿ ನಮ್ಮ ಕರ್ನಾಟಕ ಸರ್ಕಾರ ಬೇರೆ ಇದಕ್ಕೆ ಕಂಪೇರ್ ಮಾಡಿದರೆ. ಇನ್ನು ತುಂಬ ನಷ್ಟಗಳು ಕಷ್ಟಗಳು ಆಗೋ ಸಂಭವ ಇದೆ ಅಂತ ನನ್ನ ಒಂದು ಅನಿಸಿಕೆ. ಇನ್ನೊಂದು 2000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಮನೆ ಯಜಮಾನಿ ಕೊಡ್ತಾರೆ, ಇದರ ಬಗ್ಗೆ ಹೇಳಬಹುದು. ಅವರು ಸ್ಟಾರ್ಟಿಂಗಲ್ಲಿ ಹೇಳಿದ್ರು ಪ್ರತಿಯೊಬ್ಬರಿಗೆ ಎಲ್ಲ ಹೆಣ್ಣು ಮಕ್ಕಳಿಗೆ ಕೂಡ ಸಿಗ್ತದೆ ಅಂತ. ಇವಾಗ ಒಂದು ಕುಟುಂಬದಲ್ಲಿ ಯಾರು ಡಿಸೈಡ್ ಮಾಡಿ ಅವರು ಒಬ್ಬರು ಯಾರಿಗೆ ಸಿಗ್ಬೇಕಂತ ಅವರು ತಗೊಳ್ಳೋ ಥರ ಮಾಡಿದ್ದಾರೆ. ಅದು ಮನೆ ಒಳಗಡೆ ಜಗಳನೂ ತಂದುಕೊಡೋ ಸಾಧ್ಯತೆ ಇದೆ ಅಂತ ನನ್ನ ಒಂದು ಅನಿಸಿಕೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.